ಈ ಚಿತ್ರದಲ್ಲಿ ಏನು ನಾನು ಚೇಂಜಸ್ ಮಾಡಕ್ಕೆ ಹೋಗೋದಿಲ್ಲ, ಚಿತ್ರ ಹೀಗೆ ಇರಲಿ. ಇದನ್ನು ಸಾಧ್ಯವಾದಷ್ಟು ನೈಜವಾಗಿ ಚಿತ್ರ ತೆಗೆದನು, ಬಟ್ ಇದರ ಕಚ್ಚಾ ಚಿತ್ರವನ್ನು ತೆಗೆದೀನಿ. ಈ ಥರಕ್ಕೂ ಸ್ವಲ್ಪ ಚೇಂಜಸ್ ಮಾಡ್ಕೋತೀನಿ ಈ ಈ ಪ್ರಶ್ನೆ ಅರ್ಥ ಮಾಡ್ಕೊಳಕ್ಕೆ. ಆ್ಯಕ್ಚುಲಿ ನನಗೆ ಈ ಒಂದು ಪ್ರಶ್ನೆಯೊಳಗೆ ಏನು ಬೇಕಾಗಿತ್ತಪ್ಪ ಅಂದರೆ ಈ ಛಾಯಿಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕಾಗಿತ್ತು. ಮತ್ತೇನಾಗಿದೆ, ಇದೊಂದು ಚೌಕವಾಗಿದೆ. ಚೌಕದ ಪ್ರತಿಯೊಂದು ಬಾಹುನೊಳತೆ 14 ಸೆಂಟಿಮೀಟ್ರ್ ಅದ. ಆಮೇಲೆ ಈ ಚೌಕದಲ್ಲಿ ಕೆಲವು ಭಾಗವನ್ನು ಛಾಯೆಗೊಳಿಸೋರು, ಅದರ ಒಳಗಿನ ಭಾಗ ಸ್ವಲ್ಪ ಖಾಲಿ ಬಿಟ್ಟಾರೆ. ಈ ಖಾಲಿ ಭಾಗದ ವಿಸ್ತೀರ್ಣ ಬೇಡ ಅಂತ ಈ ಕಲರ್ ಹಚ್ಚಿದೆ. ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಅಂತ. ಓಕೆ, ಹಾಗಾದ್ರೆ ಯಾವ ರೀತಿ ಪಡೀನು ಆನ್ಸರನ್ನು ಅಂತಂದರೆ, ನೋಡಿರಿ ಈ ಚಿತ್ರವನ್ನು ನಾನು ಸ್ವಲ್ಪ ಕಚ್ಚಾ ಚಿತ್ರದಾಗ ತಗೊಂಡೀನಿ. ಆ ಚಿತ್ರ ಹಾಗೆ ನೈಜತೆ ಕಳ್ಕೊಳ್ಬಾರ್ದು ಅಂತ. ಸೊ ಫಸ್ಟ್ ಟೈಮ್ ನೋಡೋರಿಗೆ ಯಾವ ರೀತಿ ಈ ಭಾಗದ ವಿಸ್ತೀರ್ಣ ಸಿಗಬೇಕು ಅಂತ ನಿಮಗೇನು ಅನ್ನಿಸ್ಬೋದು, ಸ್ವಲ್ಪ ಗೊಂದಲ ಅನ್ನಿಸ್ಬೋದು. ಬಟ್ ಆ ಗೊಂದಲವನ್ನು ಪರಿಹಾರ ಮಾಡಿಕೊಂಡು ಹೆಂಗಪ್ಪ ಅಂದ್ರೆ, ಇದೊಂದು ಈ ಒಂದು ಈ ಚಿತ್ರ ಈ ರೀತಿ ನೋಡೋತ್ನಾಗ ಏನು ಅನ್ನಿಸ್ತದೆ, ಒಂದು ಇದು ಹೂವಿನ ಆಕಾರದೊಳಗೆ ಅನ್ನಿಸ್ತದೆ. ಸೊ ಈ ಈ ಆಕಾರದ ವಿಸ್ತೀರ್ಣ, ಆ್ಯಕ್ಚುಲಿ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕಾದರೆ ಈ ಒಳಗಿನ ಖಾಲಿ ಭಾಗದ ವಿಸ್ತೀರ್ಣವನ್ನು ನಾವು ತೆಗೆದುಹಾಕ್ಬಿಟ್ರೆ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗ್ತದೆ. ಹಾಗಾದರೆ ಈ ಖಾಲಿ ಭಾಗದ ವಿಸ್ತೀರ್ಣ ಏನು, ಈ ಖಾಲಿ ಭಾಗದ ವಿಸ್ತೀರ್ಣವನ್ನು ಹೆಂಗೆ ಕಂಡುಹಿಡಿಯೋದು? ಸದ್ಯಕ್ಕೆ ಹಿಂಗೆ ಇಟ್ಕೊಂಡ್ರೆ ಇದು ಈ ರೀತಿಯಂಥ ಆಕೃತಿ ನಾವು ಯಾವುದೇ ವಿಸ್ತೀರ್ಣವನ್ನು ನೇರವಾಗಿ ಕಂಡುಹಿಡಿದು ಸೂತ್ರ ಅಂಥವು ಯಾವಿಲ್ಲ. ಬಟ್ ಈ ಒಂದು ಚಿತ್ರವನ್ನು ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಹೋದ್ರೆ ಈ ಚಿತ್ರದೊಳಗೆ ಏನಾಗಿದೆ ನೋಡ್ರಿ, ಇದೊಂದು ಅರ್ಧವೃತ್ತ ಅಥವಾ ಅರ್ಧವೃತ್ತ ಕಂಸ ಅಂತ ಅನ್ಕೊಳ್ಳೋಣ, ಅಥವಾ ಅರ್ಧವೃತ್ತ ಖಂಡ ಅನ್ಕೊಳ್ಳೋಣ. ಹಂಗೆ 4 ಅರ್ಧವೃತ್ತ ಖಂಡಗಳನ್ನು ಹೊಂದೈತಿ ಈ ಚಿತ್ರದೊಳಗಿಂದ. ಆಮೇಲೆ ಅರ್ಧವೃತ್ತ ಖಂಡ ಎಕ್ಸ್ಟ್ರಾ ಜೊತೆಗೆ ನಡಬಾರ್ಕಿನ ಭಾಗನೂ ಹೊಂದೈತಿ. ನಮಗೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಚೌಕದ ವಿಸ್ತೀರ್ಣದೊಳಗೆ ಈ ಖಾಲಿ ಭಾಗದ ವಿಸ್ತೀರ್ಣ ಕಳೆದ್ರೆ ನಮಗೆ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗ್ತದೆ. ಬಟ್ ಈ ಖಾಲಿ ಭಾಗದ ವಿಸ್ತೀರ್ಣ ಹೆಂಗೆ ಕಂಡುಹಿಡಿಯೋದು? ಅದಕ್ಕೆ ನಾನು ಈ ಚಿತ್ರದಾಗ ಸ್ವಲ್ಪ ಈ ರೀತಿ ರಚನೆ ಮಾಡ್ಕೊಳ್ತೀನಿ. ಏನು ಮಾಡ್ತೀನಿ, ಇದೊಂದು ವ್ಯಾಸ ಹೇಳ್ಕೊತೀನಿ. ಆ್ಯಕ್ಚುಲಿ ಇದು ಅರ್ಧವೃತ್ತ ಕಂಸ ಅಥವಾ ಅರ್ಧವೃತ್ತ ಖಂಡ ಆದರೆ ಇದೇನಾಕೈತಿ, ವ್ಯಾಸ ಆಕೈತಿ. ಹಂಗೆ ಇದು ವ್ಯಾಸ, ಇದು ವ್ಯಾಸ, ಇದು ವ್ಯಾಸ, ಕರೆಕ್ಟಾ? ಈ ವ್ಯಾಸದ ಮಧ್ಯ ಬಿಂದು ಏನಾಕೈತಿ, ಪ್ರತಿಯೊಂದು ಅರ್ಧವೃತ್ತದ ಕೇಂದ್ರ ತ್ರಿಜ್ಯ. ಈ ಕೇಂದ್ರ ಸಿಕ್ತಂದ್ರೆ ಇದು ತ್ರಿಜ್ಯ ಆಕೈತಿ ನೋಡ್ರಿ. ಹಂಗಿದೆ ಮಧ್ಯ ಬಿಂದು ಆಗಿರಲಿ. ನಾ ಮೂಲ ಚಿತ್ರದಾಗ ಏನೂ ಬದಲಾವಣೆ ಮಾಡವಲ್ನಿ, ಬಟ್ ಈ ಥರ ಸ್ವಲ್ಪ ಕಚ್ಚಾಕೃತಿದಾಗ ಬದಲಾವಣೆ ಮಾಡ್ಕೊಳತ್ನು. ಈಗೇನಾಯ್ತು ನೋಡ್ರಿ, ಈ ರೀತಿ ನಾನು ವ್ಯಾಸಗಳನ್ನು ಕೂಡಿಸಿದಾಗ ನನಗೆ ಮತ್ತೊಂದು ಆಕೃತಿ ಕಲ್ಪನೆ ಸಿಕ್ತು. ಬಟ್ ಅದನ್ನು ಕೂಡಿಸ್ದೇದಾಗ ಯಾವ ಆಕೃತಿ ಕಲ್ಪನೆ ಸಿಗಲಿಲ್ಲ, ಕೂಡಿಸ್ದೇದಾಗ ಚಿತ್ರ ಹಿಂಗೆ ಕಾಣ್ತಿತ್ತು. ಬಟ್ ನಾ ಇಲ್ಲಿ ಪ್ರತಿಯೊಂದು ಅರ್ಧವೃತ್ತದಲ್ಲಿ ವ್ಯಾಸ ಹೇಳಿದ್ನಿ ಅಂದ್ರೆ ಈ ವ್ಯಾಸಗಳನ್ನು ಕೂಡಿಸಿದಾಗ ಒಂದು ಆಕೃತಿ ಕಾಣತೈತಿ, ಒಂದು ಆಕೃತಿ ಕಾಣತೈತಿ. ಅದಕ್ಕೆ ಹೆಸರಿಡಿದ್ನು ಎ ಬಿ ಸಿ ಡಿ. ಈ ಎ ಬಿ ಸಿ ಡಿ ಏನಾಕೈತಪ್ಪ ಅಂದ್ರೆ ಇವೆಲ್ಲ ಅರ್ಧವೃತ್ತಗಳು ಹೆಂಗದವಪ್ಪ ಅಂದ್ರೆ ಸರ್ವಸಮ ಅದಾವೆ, ಸೇಮ್ ಅದಾವೆ, ಏನು ವ್ಯತ್ಯಾಸ ಅದು ಕಾಣತ್ತಿಲ್ಲ, ಸೇಮ್ ಅದಾವೆ. ಹಾಗಾದ್ರೆ ಇವೆಲ್ಲ ಅರ್ಧವೃತ್ತಗಳು ಸೇಮ್ ಅದಾವೆ ಅಂದ್ರೆ ಈ ಎಲ್ಲದ್ರದ್ದು ವ್ಯಾಸಗಳು ಸೇಮ್ ಇರ್ತಾವೆ. ಇವೆಲ್ಲ ವ್ಯಾಸಗಳನ್ನು ಒಳಗೊಂಡಿರುವ ಚಿತ್ರ ಏನಾಕೈತಿ, ಚೌಕ ಆಕೈತಿ. ಈ ವ್ಯಾಸಗಳನ್ನು ಒಳಗೊಂಡಿರುವ ಚಿತ್ರ ಏನಾಕೈತಿ, ಚೌಕ ಆಕೈತಿ. ಹಾಗಾದ್ರೆ ಇದು ಒಳಭಾಗದ ವಿಸ್ತೀರ್ಣವನ್ನು ನಾವು ಹಿಂಗಿದ್ದಕ್ಕಿದ್ದಂಗೆ ಅರ್ಥ ಮಾಡ್ಕೋಬೋದು. ಏನು ಮಾಡೋದು, ಇದು ಒಳಭಾಗದ ವಿಸ್ತೀರ್ಣವನ್ನು 1, 2, 3, 4 ಅರ್ಧ ವೃತ್ತಗಳು ಮತ್ತು ಈ ಮಧ್ಯದಲ್ಲಿ ವ್ಯಾಸ ಎಳೆದಾಗ ಒಂದು ಸಿಗುವಂಥ ಚೌಕ, ಒಂದು ಚೌಕ 4 ಅರ್ಧ ವೃತ್ತಗಳು ವಿಸ್ತೀರ್ಣ ಸೇರಿದಾಗ ನಮಗೆ ಈ ಒಟ್ಟು ವಿಸ್ತೀರ್ಣ ಸಿಗ್ತದೆ. ಹಾಗಾದರೆ ಈ ವಿಸ್ತೀರ್ಣವನ್ನು ನಾವು ಈ ರೀತಿ ಅರ್ಥ ಮಾಡಿಕೊಂಡಾಗ ಈ ಖಾಲಿ ಭಾಗದ ವಿಸ್ತೀರ್ಣ ಸಿಗ್ತದೆ. ಈ ಖಾಲಿ ಭಾಗದ ವಿಸ್ತೀರ್ಣ ಅದಕ್ಕೆ ಬೇಕು, ಇಡೀ ಚೌಕದ ವಿಸ್ತೀರ್ಣದೊಳಗೆ ಈ ಖಾಲಿ ಭಾಗದ ವಿಸ್ತೀರ್ಣವನ್ನು ಕಳೆದು ಅಂದ್ರೆ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ನಮಗೆ ಸಿಗ್ತದೆ, ಕರೆಕ್ಟಾ? ಹಾಗಾದ್ರೆ ಅದನ್ನು ಪಡೆಯೋಕೆ ಏನು ಮಾಡೋಣ, ಈ ರೀತಿ ರಚನೆ ಮಾಡ್ಕೊಳ್ಳೋಣ. ಸೊ ನಾ ಮೂಲ ಚಿತ್ರ ಹಂಗೆ ಇಡ್ತೀನಿ, ಬಟ್ ಈ ಈ ಈ ರಚನೆಯೊಳಗೆಲ್ಲ ಬರ್ಕೊಂಡ್ಬಿಡ್ತೀನಿ. ಏನಪ್ಪ ಅಂದ್ರೆ ಇದಕ್ಕೂ ಬೇಕಾದ್ರೆ ಹೆಸರಿಡ್ತಾನು ಪಿ ಕ್ಯೂ ಆರ್ ಎಸ್. ಸೊ ಪಿ ಕ್ಯೂ ಆರ್ ಎಸ್ನು ಒಂದು ಚೌಕ, ಹೌದಾ? ಅದರ ಪ್ರತಿಯೊಂದು ಬಾಹು
14 ಸೆಂಟಿಮೀಟರ್. ಇನ್ನು ನನಗಿದು ಒಳಗಿನ ಭಾಗದ ವಿಸ್ತೀರ್ಣ ಬೇಕಂದ್ರೆ ಏನೇನು ಬೇಕು? ಇವು ಅರ್ಧ ವೃತ್ತಗಳದಾವ ಒಂದು ಬಳಕ, ಅರ್ಧ ವೃತ್ತ ಖಂಡಗಳದಾವ ಒಂದು ಬಳಕ. ಅರ್ಧ ವೃತ್ತ ಖಂಡದ ವಿಸ್ತೀರ್ಣ ಬೇಕಂದ್ರೆ ವೃತ್ತದ ವಿಸ್ತೀರ್ಣ ಇರಲಿ, ಅರ್ಧ ವೃತ್ತದ ವಿಸ್ತೀರ್ಣ ಇರಲಿ, ಏನಾದರೂ ಅದ್ರ ಬಗ್ಗೆ ಕಂಡಿಡಬೇಕಾದ್ರೆ ತ್ರಿಜ್ಜ ಬೇಕು. ಹಂಗಾದ್ರೆ ತ್ರಿಜ್ಜ ಕೊಟ್ಟಾರೇನೋ, ತ್ರಿಜ್ಜ ಕೊಟ್ಟಾರೇನೋ ಅಂತ ವಿಚಾರ ಮಾಡೋದಾದ್ರೆ ನೋಡ್ರಿ, ಇಲ್ಲಿಂದ ಇಟ್ಕೊಂಡು ಇಲ್ಲಿ ಮಟ್ಟ 3 ಕೊಟ್ಟಾರ, ಇಲ್ಲಿಂದ ಇಟ್ಕೊಂಡು 3, ಹಂಗೆ ಇದು 3 ಅದಾವೆ. ಬಟ್ ಈ ಒಳಗಿನ ಭಾಗದ ಅಳತೆಗಳನ್ನು ನಾವು ತಿಳ್ಕೊಬೇಕಾಗಿತ್ತು. ಹೆಂಗೆ ತಿಳ್ಕೊಳ್ಳೋಣ, ಹೆಂಗೆ ತಿಳ್ಕೊಳ್ಳೋಣ ಅಂದ್ರೆ, ಸದ್ಯಕ್ಕೆ ಏನೋ ನಾವು ಪ್ರತಿಯೊಂದು ಅರ್ಧ ವೃತ್ತದ ತ್ರಿಜ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಅಂದರೆ ಇದಕ್ಕೊಂದು ನಾನು ಹೆಸರೇ ಇಟ್ಟನೆ, ಅಂದರೆ ಹೆಸರು ಇಡೋ ಅವಶ್ಯಕತೆ ಇಲ್ಲ, ಆದರೆ ಒಟ್ಟು ನಾನು ಇಲ್ಲಿ ಬರೆದು ಬಿಡ್ತೀನಿ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಇದು ಎಕ್ಸ್ ಆದರೆ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಇದು ತ್ರಿಜ್ಜನ, ಇದು ಎಕ್ಸ್ ಅಥವಾ ಆರ್ ಅನ್ಬೋದೇನು, ಬೇಕಾದ್ರೆ ಆರ್ ಅಂದ್ಬಿಡೋಣ. ಎಕ್ಸ್ ಅನ್ನೋದು ಬೇಡ ಬೇಡ, ತ್ರಿಜ್ಜ ಆರ್ ಅನ್ನೋಣ. ಇದಕ್ಕೆ ಹೆಸರೊಂದು ಇಡೋದಾದ್ರೆ ಇಡೋಣ, ಏನೇನು ಇಡೋಣ, ಪಿ ಕ್ಯೂ ಆರ್ ಎಸ್ ಎ ಬಿ ಸಿ ಬಹುಶವೇ ಇ ಎಫ್ ಜಿ ಎಚ್ ಎ ಇ ಎಕ್ಸ್ ಬಿ ಎಕ್ಸ್ ಹಂಗೆ. ಇವು ಕೂಡ ಎಕ್ಸ್, ಇವು ಸರ್ವಸಮವಾದ ಅರ್ಧ ವೃತ್ತಗಳಿದ್ವು ಅಂದರೆ ಇವು ಕೂಡ ಎಲ್ಲ ಈ ವೃತ್ತಗಳು ಅರ್ಧ ವೃತ್ತಗಳ ಪ್ರತಿಯೊಂದು ತ್ರಿಜ್ಜ ಏನಾಗಿರಲಿ, ಆರ್ ಆಗಿರಲಿ. ಓಕೆ, ಸೊ ಒಳಗಿರುವ ಅರ್ಧ ವೃತ್ತಗಳ ವ್ಯಾಸಗಳನ್ನು ಎಳೆದಾಗ, ಒಳಗಿರುವ ಅರ್ಧ ವೃತ್ತಗಳ ವ್ಯಾಸಗಳನ್ನ ಎಳೆದಾಗ ಅವುಗಳ ತ್ರಿಜ್ಯಗಳು ಆರ್ ಆಗಿರಲಿ ಮತ್ತು ವ್ಯಾಸಗಳಿಂದ ಉಂಟಾದ ವ್ಯಾಸಗಳಿಂದ ಉಂಟಾದ ಚೌಕ ಅಥವಾ ಎ ಬಿ ಸಿ ಡಿ ಒಂದು ಚೌಕವಾಗಿದೆ. ಪ್ರತಿ ಬಾಹು ಏನಾಕೈತಿ, ಎ ಆರ ಬಿ ಆರ ಹಂಗೆ ಇದಾರ ಎಲ್ಲ ಆರ ಅಂದ್ರೆ ವ್ಯಾಸ ಏನಾಕೈತಿಪ್ಪ ಅಂದ್ರೆ ಪ್ರತಿ ಬಾಹು ಅಥವಾ ವ್ಯಾಸ ಏನಾಕೈತಿ, 2R ಆಕೈತಿ. ಪ್ರತಿ ಬಾಹು 2R. ಇನ್ನು ನಮಗೆ ಆರ್ ಬೆಲೆ ಗೊತ್ತಾಗಬೇಕಪ್ಪ, ಆರ್ ಬೆಲೆ ಗೊತ್ತಾದರೆ ಈ ಚೌಕದ ವಿಸ್ತೀರ್ಣ ಕಂಡು, ಯಾಕಂದರೆ ಚೌಕದ ಪ್ರತಿ ಬಾಹು 2R ಅಂದೆವು, ಚೌಕದ ಪ್ರತಿ ಬಾಹು 2R ಅಂದೆವು. ಆಮೇಲೆ ಅರ್ಧ ವೃತ್ತದ ತ್ರಿಜ್ಜ ಆರ್ ಅಂದೆವು. ಈಗ ಆರ್ ಒಂದು ಗೊತ್ತಾಗಬೇಕು, ಆರನ್ನು ಹೆಂಗೆ ಪತ್ತೆ ಹಚ್ಚೋನು? ಸೊ ಆರನ್ನು ಪತ್ತೆ ಹಚ್ಚಕ್ಕೆ ಏನು ಮಾಡೋನು? ಸೊ ಆರನ್ನು ಪತ್ತೆ ಹಚ್ಚಕ್ಕ ಈ ಚಿತ್ರದೊಳಗೆ ಇನ್ನೊಂದು ಬದಲಾವಣೆ ಏನು ಮಾಡೋಣಪ್ಪ ಅಂದ್ರೆ, ನಾವು ಇದನ್ನು ಈ ರೀತಿಯೇ ಒಂದು ರೇಖೆ ಕಲ್ಪನೆ ಮಾಡಿಕೊಳ್ಳೋಣ, ಈ ರೀತಿಯೇ ಒಂದು ಕಲ್ಪನೆ ಮಾಡಿಕೊಳ್ಳೋಣ. ಓಕೆ, ಈಗ ಸದ್ಯಕ್ಕೆ ನಾನು ಇದು ಕರೆಕ್ಟ್ ಕಚ್ಚಾ ಆಕೃತಿ ಇರೋದರಿಂದ ಈ ಆಕೃತಿಯ ಕಲ್ಪನೆ ನನಗೆ ಕರೆಕ್ಟ್ ಆಗದೇ ಇರ್ಬೋದು, ಬಟ್ ನಾನು ಹಿಂಗೆ ಜಸ್ಟ್ ಚುಕ್ಕಿ ಚುಕ್ಕಿಯಾಗಿ ಜೋಡಿಸ್ತಾನೆ. ಎಸ್, ಈಗ ನೋಡ್ರಿ, ಇದು ತ್ರಿಜ್ಜ ಆದರೆ ಇದು ಕೂಡ ತ್ರಿಜ್ಜೆ, ಹೌದಾ? ಆಮೇಲೆ ಇದು ತ್ರಿಜ್ಜ ಆದರೆ ಇದು ತ್ರಿಜ್ ಆರ್ ಐತಿ, ಇದರ ತ್ರಿಜ್ಜನೂ ಆರ್ ಐತಿ, ಇದರ ತ್ರಿಜ್ಜನೂ ಆರ್ ಐತಿ. ಆಮೇಲೆ ಈ ಬಿ ಸಿ ಅಳತೆ ಎಷ್ಟಿರ್ತೈತೆ ಅಟ್ಟ ಈ ಜಿ ಅಳತೆ ಇರ್ತದೆ, ಯಾಕಂದರೆ ಇದನ್ನು ಮಧ್ಯ ಬಿಂದುಗಳನ್ನು ಸೇರಿಸೋರಿಗೆ ಕೇಳಿದನಪ್ಪ ಅಂದರೆ ಬಿ ಸಿಗೆ ಸಮಾಂತರವಾಗಿ ಜೋಡಿಸೋಣ ಬಳಕ. ಈ ಬಿ ಸಿ ಆರ್ ಪ್ಲಸ್ ಆರ್ 2R ಆದರೆ ಈ ಜಿ ಕೂಡ ಆರ್ ಆಕೈತಿ. ಅಥವಾ ನಾನು ಇಲ್ಲಿ ಇದನ್ನು ಬರೆದಂದ್ರೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತಕ್ಕ ಇದು ಆರ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಇದು ಆರ್ ಆಗಿರ್ತದೆ, ಕರೆಕ್ಟಾ? ಹಾಗಾದ್ರೆ ನನಗೆ ಇಲ್ಲಿಂದ ಹಿಡ್ಕೊಂಡು ನೋಡ್ರಿ, ಎಕ್ಸ್ ವೈ
ಎಕ್ಸ್ ಹಿಡ್ಕೊಂಡು ವಾಯ್ ಮಟ ಇದು 3 ಸೆಂಟಿಮೀಟರ್, ಇದು 1 ತ್ರಿಜ್ಯ, ಇದು 2 ತ್ರಿಜ್ಯ, ಇದು 3 ತ್ರಿಜ್ಯ, ಇದು 4 ತ್ರಿಜ್ಯ, ಇದು 3 ಸೆಂಟಿಮೀಟರ್. ಟೋಟಲ್ ಎಕ್ಸ್ ಇಟ್ಕೊಂಡು ವಾಯ್ ಮಟ ನಾ ಚಿತ್ರದಾಗ ಕೆಲವೊಂದಿಟ್ಟು ಬದಲಾವಣೆ ಮಾಡ್ಕೊಂಡು ಆ ಪ್ರಕಾರ ಹೊಂಟನ ನೀವು ಯಾವ ರೀತಿ ಅರ್ಥ ಮಾಡ್ಕೋತೀರಿ ಹಂಗೆ ನೀವು. ನಾ ಈಗ ಸದ್ಯಕ್ಕೆ ಏನು ಮಾಡತ್ನು, ಏನು ಮಾಡ್ತೀನಿಪ್ಪ ಅಂದರೆ ಎಕ್ಸ್ ವಾಯ್ ಅಂತ ಬರಿತೀನಿ. ಎಕ್ಸ್ ವಾಯ್ ಚಿತ್ರ ಪ್ರಕಾರ ಎಕ್ಸ್ ವಾಯ್ ಅಂತ ಬರೋದು ಬಳಕ ಎಕ್ಸ್ ವಾಯ್ ಇಜಿಕ್ವಲ್ ಟು ಏನೇನು ಬರಿಬೋದು ನೋಡ್ರಿ. ಎಕ್ಸ್ ವಾಯ್ ಇಜಿಕ್ವಲ್ ಟು ಇದು 3 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, ಮ್ಯಾಗ 3 ಸೆಂಟಿಮೀಟರ್ ಐತಿ. ಆಮೇಲೆ ತ್ರಿಜ್ಯಗಳು ಇಟ್ಟದಾವು 1, 2, 3, 4, 4 ತ್ರಿಜ್ಯದಾವು 4 6 ಪ್ಲಸ್ ಇದು 3 ಕರೆಕ್ಟಾ. ಆಮೇಲೆ ಎಕ್ಸ್ ವಾಯ್ ಇದ್ದಟ್ಟ ಏನಾಗಿರ್ತೈತಿ, ಎಕ್ಸ್ ವಾಯ್ ಇದ್ದಟ್ಟ ಕ್ಯೂ ಆರ್ ಅಥವಾ ಚೌಕದ ಯಾವುದೇ ಬಾಹು ಆಗಿರ್ತೈತಿ. ಈಗ ಎಕ್ಸ್ ವಾಯ್ ಅಂದ್ರೂ ಒಂದು, ಕ್ಯೂ ಆರ್ ಅಂದ್ರೂ ಒಂದು, ಯಾವುದೇ ಒಂದು ಬಾಹು. ಇನ್ನು ಇದು 3 3 ಕೂಡಿಸ್ರ 6 + 4 6 ಕರೆಕ್ಟಾ. ಇನ್ನು ಕ್ಯೂ ಆರ್ ಬೆಲೆ ಕೊಟ್ಟಾರ ನಮಗೆ ಎಟ್ಟೈತೆ ಅಥವಾ ಪ್ರತಿ ಬಾಹುನ ಕೊಟ್ಟಾರ. ಕ್ಯೂ ಅಂತಲ್ಲ, ನಾ ಸುಮ್ಮನೆ ಅಳತೆ ಪ್ರಕಾರ ಬರ್ದಿನಿ. ಇದಟ್ಟ 14 ಸೆಂಟಿಮೀಟರ್. ಇನ್ನು ಇದು 6 + 4 6, ಸೊ ಏನು ಮಾಡತ್ನೀಗ 14 ಅಲ್ಲಿ ಇಡ್ತನು, ಯಾರು ಇಕ್ಕಿಡ್ತು ಮಂದ -6 ಇಜಿಕ್ವಲ್ ಟು 4 6. 14 6 ಕಳೆದ್ರೆ 8. ಈ 4 ಗುಣಾಕಾರ ಐತಿಲ್ಲಿ ಬಂದ ಭಾಗಾಕಾರ. ದೇರ್ ಫೋರ್ ಆರ್ ಇಸ್ ಈಕ್ವಲ್ ಟು 4 1 4 2 ಸೆಂಟಿಮೀಟರ್. ಸೊ ತ್ರಿಜ್ ಸಿಕ್ತ ಆರ್, ಆರ್ ತ್ರಿಜ್ ಸಿಕ್ಕೈತಪ್ಪ ಅಂದರೆ ಇದು ಈ ಪ್ರತಿಯೊಂದು ಅರ್ಧ ವೃತ್ತಗಳ ತ್ರಿಜ್ಯಗಳ ಬೆಲೆ 2 ಸೆಂಟಿಮೀಟರ್. ಇನ್ನು ಚೌಕದ ಬಾಹುವಿನ ಬೆಲೆ ಎಟ್ಟಾಕೈತೆ ನೋಡ್ರಿ. ಸೊ ಚೌಕದ ಅಥವಾ ಚೌಕ ABCD ಬಾಹು, ಚೌಕ ABCD ಬಾಹು ಅದೇನಂತೀವಿ ಅಂದೀವಿ, 2R ಅಂದೆವು, 2R ಅಂದೆವು. 2 × 2 = 2 ಅಂದ್ರೆ ಅದೇ ಟಕತಿ 4 ಸೆಂಟಿಮೀಟರ್. ಚೌಕದ ಬಾಹು ABCD ಚೌಕದ ಬಾಹು 4 ಸೆಂಟಿಮೀಟರ್, ಪ್ರತಿ ಅರ್ಧ ವೃತ್ತದ ತ್ರಿಜ್ಯ 2 ಸೆಂಟಿಮೀಟರ್. ಓಕೆ, ಇನ್ನು ಇವು ಎರಡೂ ಬಳಸಿ ಈ ಒಳಭಾಗದ ಒಟ್ಟು ವಿಸ್ತೀರ್ಣ ಕಂಡಿಡಿನು, ಅದನ್ನು ಚೌಕದ ವಿಸ್ತೀರ್ಣದ ಕಳೆದು ಬಿಡೋನು. ಓಕೆ, ಸೊ ಅದಕ್ಕೇನು ಮಾಡೋನು, ನಾ ಅದ್ರ ಮುಂದುವರೆದ ಭಾಗ ಇಲ್ಲಿ ಉತ್ತರ ಬರೀತೇನೆ ನೋಡ್ರಿ. ಈಗ ನೇರವಾಗಿ ಏನು ಮಾಡ್ತನು, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ. ಓಕೆ, ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇಜಿಕ್ವಲ್ ಟು ನಾನು ಹೆಸರು ಕೊಟ್ಟೇನಿ ಅಂತ ಹೆಸರು ಪ್ರಕಾರ ಬರೀತೀನಿ, ಅಥವಾ ನೀವು ಬರೀ ಚೌಕದ ವಿಸ್ತೀರ್ಣ ಅಂತ ಅನ್ಬೋದು. ನಾನು ಹೆಸರು ಕೊಟ್ಟೇನಿ ಯಾಕಂದರೆ ನಾನು ನಿಮ್ಮ ಮೊದಲೇ ಹೇಳಿ ಇದ್ದ ಚಿತ್ರ ಹಿಂಗೈತಿ, ಈ ಚಿತ್ರವನ್ನು ನನ್ನ ಪ್ರಕಾರ ಏನು ಮಾಡೀನಿ, ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡೀನಿ. ಅದಕ್ಕೆ ಈ ಚೇಂಜಸ್ ಪ್ರಕಾರ ನಾನು ಏನು ಬರೀತೀನಿ, ಚೌಕ ಅಥವಾ PQRS ಚೌಕದ ವಿಸ್ತೀರ್ಣ, ಯಾಕಂದ್ರೆ ಇಲ್ಲಿ ಕೊಟ್ಬಿಡೋಣ PQRS ಮೈನಸ್ ಇಲ್ಲಿ ಒಳಭಾಗದ ವಿಸ್ತೀರ್ಣವನ್ನು ಎರಡು ರೀತಿ ಅರ್ಥ ಮಾಡ್ಕೊಂಡೆವು. ಅದನ್ನು ಎರಡು ರೀತಿ ಅರ್ಥ ಮಾಡ್ಕೊಂಡು ಏನು ಮಾಡತ್ತೀವಿ, ಕಳೆಯತ್ತೀವಿ. ಎರಡು ರೀತಿ ಹೆಂಗಪ್ಪ ಅಂದ್ರೆ, ಒಂದು 4 ಅರ್ಧ ವೃತ್ತಗಳ ವಿಸ್ತೀರ್ಣ, 4 ಅರ್ಧ ವೃತ್ತಗಳ ವಿಸ್ತೀರ್ಣ ಪ್ಲಸ್, ಆಮೇಲೆ ಇಲ್ಲಿ ಹೆಸರು ಕೊಟ್ಟಿರೋದಕ್ಕೆ ABCD ಅಂತ, ABCD ಅಂತ ನಾನು ಚಿತ್ರದ ಹೆಸರು ಕೊಟ್ಟು ನೀಲ್ ಕೊಡೋಕ್ಕಾಗಿಲ್ಲ ನನಗೆ, ಯಾಕಾರ ಕೊಟ್ಬಿಡೋನು ABCD. ಬಟ್ ನಾ ಚಿತ್ರದಾಗ ಏನೂ ಬದಲಾವಣೆ ಮಾಡಿಲ್ಲ, ಅದು ಹಂಗೆ ಇರಲಿ. ABCD ಚೌಕದ ವಿಸ್ತೀರ್ಣ. ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇಜಿಕ್ವಲ್ ಟು ಏನು, PQRS ಚೌಕದ ವಿಸ್ತೀರ್ಣ ಅಂದರೆ ದೊಡ್ಡ ಚೌಕದ ವಿಸ್ತೀರ್ಣ
ಆಮೇಲೆ ಮೈನಸ್ ಏನು ಮಾಡಬೇಕಾಗೈತಿ, ಈ ಟೋಟಲ್ ಏರಿಯಾ, ಈ ಟೋಟಲ್ ಏರಿಯಾನ ಏನು ಹಂಗೆ ಹೊಡ್ಕೊಂಡೇವಿ, ನಾಲ್ಕು ಅರ್ಧ ವೃತ್ತಗಳು. ಆಮೇಲೆ ಇಲ್ಲಿ ಎ ಬಿ ಸಿ ಡಿಯನ್ನು ಕೂಡಿಸಿದ್ವು ಅಂದ್ರೆ ಅದು ಏನಾಕೈತಿ, ಚೌಕ ಆಕೈತಿ, ಆ ಚೌಕದ ವಿಸ್ತೀರ್ಣ. ಆಮೇಲೆ ಈ ಇದ್ರ ಬಗ್ಗೆ ಎಲ್ಲ ನಮಗೆ ಅಳತೆ ತಿಳ್ಕೊಂಡೇವು. ಈಗಾಗಲೇ ಚೌಕದ ವಿಸ್ತೀರ್ಣ ಅಂದ್ರೆ ಅದ್ರ ಬಾವು 14 ಐತಿ, 14 × 14 ಇದ್ರ ಉತ್ತರ ಇಷ್ಟ. ಮೈನಸ್ ಇನ್ನಿಲ್ಲ ಐತಿ ನೋಡ್ರಿ, 4 ಅರ್ಧ ವೃತ್ತಗಳಂದ್ರೆ 4 × 1 ಅರ್ಧ ವೃತ್ತದ ವಿಸ್ತೀರ್ಣ ಅಂದ್ರೆ ಪೈ ಆರ್ ಸ್ಕ್ವೇರ್ ಅಂದ್ರೆ ಪೂರ್ಣ ವೃತ್ತದ ವಿಸ್ತೀರ್ಣ, ಅದರ ಅರ್ಧ ಅಂದ್ರೆ 2 ಪ್ಲಸ್. ಇನ್ನು ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ಅಂದ್ರೆ ಎ ಬಿ ಸಿ ಡಿ ಚೌಕದ ಪ್ರತಿ ಬಾಹು ಏನಂದೇವು ನಾವು 2R ಅಂದೇವು, 2R ಬೆಲೆ ಸಿಕ್ಕೈತಿಲ್ಲ 4. ಸೊ ಅದೇನು ಮಾಡ್ತೀನಿ, ಎ ಬಿ ಸಿ ಡಿ ಪ್ರತಿ ಬಾಹು ಎಷ್ಟು ಸಿಕ್ಕೈತಿ, 4 ಸಿಕ್ಕೈತಿ ಅಂದ್ರೆ ಅದನ್ನು 4 × 4 ಅಂತ ಬರೀತೀನಿ, ಕರೆಕ್ಟಾ? ಸೊ ಈಗ 4 × 14 = 14 196. ಇನ್ನಿಲ್ಲಿ 2 1 = 2 2. ಸೊ ಇದ್ರ ಉತ್ತರ 2 ಪೈ ಆರ್ ಸ್ಕ್ವೇರ್ ಐತಿ. ಪೈ ಬೆಲೆ ತುಂಬ್ತಾನು, ಪೈ ಬೆಲೆ ಇಟ್ಟೈತಿ 22/7. ಪೈ ಬೆಲೆ ಯಾವ್ದು ಬಳಸಂತ ಹೇಳಿಲ್ಲ, ಅದನ್ನೇ ಬಳಸೋನು. ಇನ್ನು ಆರ್ ಬೆಲೆ ಅಂದ್ರೆ ಈ ತ್ರಿಜ್ಯದ ಬೆಲೆ, ನಾವು ತ್ರಿಜ್ಯದ ಬೆಲೆ ಏನು ಪಡೆದಿದ್ದು 2 cm. ಸೊ 2 cm 2 ತುಂಬ್ತಾನು, ಅದು 2 × 2 ಅಂತ ಅವ್ನು ಬರೀತಾನು ಬೇಕಾರ, ಪ್ಲಸ್ 4 × 4 = 16. ಸೊ 196 ಮೈನಸ್, ಇದನ್ನು ಸಿಂಪ್ಲಿಫಿಕೇಶನ್ ಮಾಡೋತ್ನಾಗ ಇದು 7 ಎಲ್ಲಿ ಕಡೆ ತೊಗೊಂಗಿಲ್ಲ, ಇನ್ನೇನು ಮಾಡ್ತೀನಿ ಇದನ್ನು ಕಂಪ್ಲೀಟ್ ಗುಣಿಸಿ 7ರಲ್ಲೇ ಭಾಗಶಃ ಉತ್ತರ ಬರೆದು ಬಿಡ್ತೀನಿ. ಸೊ ಅದನ್ನು ಇಲ್ಲಿ ಕಚ್ಚನಾಗೆ ಮಾಡೋಣ, ಕಚ್ಚನಾಗೆ ಮಾಡೋದಾದ್ರೆ ಏನೇನಾಕೈತೆ ನೋಡ್ರಿ. ಇತ್ತೆರಡು 2 × 4 = 4 2 × 2 = 16 176 176/7. ಸೊ 176/7 ಅಂದ್ರೆ 15 ದಶಮಾಂಶನಾಗ ಬರ್ತಾ ಬಿಡ್ತಾನು, ಹೌದಾ? ಎಷ್ಟು 7 1 = 7 2 = 14 ಎಷ್ಟು ಉಳಿತು, 3 ಉಳಿತು, 36 ಆತು, 7 5 = 35 1 ಉಳಿತು 10 ಆತು, 7 1 = 7 4 ಉಳಿತು, ಇಲ್ಲ 3 ಉಳಿತು, 3 ಉಳಿತು 30 ಆತು. ಆಮೇಲೆ 30 × 7 = 28 25.14 ಪದ್ಧತಿ ಕಂಪ್ಲೀಟ್ ಆನ್ಸರ್. 25.14 + 16. ಸೊ ಇದಕ್ಕೆ 16 ಕೂಡಿಸೂ 196 ಕಳೆದ್ಬಿಡೋದು. ಸೊ 16 ಇದು ಪಾಯಿಂಟ್ ಕೊಟ್ಟು 14 ಹಂಗಡನು 5 6 ಕೂಡಿಸ್ರೆ 11 2 3 4 41.14 ಇದರ ಉತ್ತರ ಕಂಪ್ಲೀಟ್ 41.14. ಇನ್ನು ಫೈನಲ್ ಆನ್ಸರ್ ಬರೆಯೋದದ, ಫೈನಲ್ ಆನ್ಸರ್ ಬರೆಯೋಕೇನು ಮಾಡೋನು, ಕಳೆಯೋನು ಇಲ್ಲಿ ಎಟ್ರ ಕಳೆಯೋದದ ನೋಡ್ರಿ. 196 ಒಳಗೆ ಇದನ್ನು 196.00 ಬರ್ಕೋತನು, ಇಲ್ಲಿ 41.14 ಬರ್ಕೋತ. ಓಕೆ, 10 × 4 ಕಳೆದ್ರೆ 6 ಕೈಲ 1, 10 × 2 ಕಳೆದ್ರೆ 8, ಆಮೇಲೆ 6 × 1 ಕಳೆದ್ರೆ ಇಲ್ಲಿ ಇಲ್ಲ ಇಲ್ಲಿ 10 ಅಂದೇವಲ್ಲ, 10 × 2 ಕಳೆದ್ರೆ 8 ಕೈಲ 1 ಬರ್ತೈತಿ, 6 × 2 ಕಳೆದು ಅಂದ್ರೆ 4, 9 × 4 ಕಳೆದು ಅಂದ್ರೆ 5, 154.86 cm² ಎಸ್. ಸೊ ಯಾಕೋ 154.88 ಅಂತಿದ್ದಾರೆ, ಸೊ ಸರಿಯಾಗಿ ಕಳೀರಿ, ನನ್ನ ತಪ್ಪಿರ್ಬೋದು ಅಥವಾ ನಿನ್ನ ತಪ್ಪಿರ್ಬೋದು. ಸೊ ಇದನ್ನು 25.14 ಅಂತಿದ್ರೆ ಅದು ಕಡ್ತ ಹೊಡೆದಿಲ್ಲ, ಉತ್ತರ ಕರೆಕ್ಟ್ ಐತಿ ನಂದ. ಇದನ್ನು 14 ಕೂಡಿಸ್ರೆ 41.14 ಕರೆಕ್ಟ್ ಐತಿ, ಇನ್ನು 196 ಒಳಗೆ 41.14 ಕಳೀರಿಲ್ಲ ಕರೆಕ್ಟಾಗಿ. ಸೊ ಈಗಾಗಲೇ ಒಬ್ಬರು ಆನ್ಸರ್ ಮಾಡ್ಯಾರ, 154.86 cm² ಕರೆಕ್ಟ್ ಐತೆ ಆನ್ಸರ್. ಓಕೆ, ಸೊ ಈ ರೀತಿ ಈ ಒಂದು ಪ್ರಶ್ನೆ ಹೊಸತನದಿಂದ ಕೂಡಿರುವುದರಿಂದ ಇದನ್ನು ನಾನು ಆಯ್ಕೆ ಮಾಡ್ಕೊಂಡೀನಿ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ಳೋಣ. ಇದ್ರಾಗ ನಾನು ಚಿತ್ರದಾಗ ಭಾಳಷ್ಟು ರಚನೆ ಮಾಡಿಲ್ಲ, ಬಟ್ ಈ ಚಿತ್ರದ ರಚನೆ ಇಲ್ಲೈತಿ.
ಸೊ ಫಸ್ಟ್ ಏನು ಮಾಡಿ ನಾನು ವ್ಯಾಸ ಎಳ್ಕೊನಿ, ಅರ್ಧವೃತ್ತಗಳ ವ್ಯಾಸಗಳನ್ನ ಎಳೆದಾಗ ಅವುಗಳ ತ್ರಿಜ್ಯ ಏನನ್ನಿ ಆರ್ ಅನ್ನಿ. ಪ್ರತಿಯೊಂದು ಅರ್ಧವೃತ್ತಗಳ ತ್ರಿಜ್ಯ ಆರ್ ಆದರೆ ವ್ಯಾಸದ ಬೆಲೆ ಎಷ್ಟಾಕೈತಿ? ಟೂ ಆರ್. ಆ ಟೂ ಆರ್ ವ್ಯಾಸವನ್ನು ಹೊಂದಿರುವ ಒಂದು ಚೌಕ ಉಂಟಾಕೈತಿ, ನಾಲ್ಕು ಅರ್ಧವೃತ್ತಗಳು ಉಂಟಾಗ್ತವೆ. ಈ ಒಂದು ಪ್ರದೇಶದ ವಿಸ್ತೀರ್ಣವನ್ನು ತಿಳ್ಕೊಳಕ್ಕೆ ನಾನು ವ್ಯಾಸಗಳನ್ನ ಎಳೆದಾಗ ನನಗೆ ಒಂದು ಕ್ಲೂ ಸಿಕ್ತು. ಆ ಕ್ಲೂ ಪ್ರಕಾರ ನಾನು ತ್ರಿಜ್ಯದ ಬೆಲೆ ಬೇಕಾಗಿತ್ತು, ಅದನ್ನ ಹೆಂಗೆ ಕಂಡಿದ್ನಿ? ಒಂದು ನೇರವಾದ ರೇಖೆ, ಆ್ಯಕ್ಚುಲಿ ಇದನ್ನು ಕರೆಕ್ಟ್ ಚಿತ್ರದ ನೇರವಾದ ರೇಖೆ ಹಿಂಗೆ ಎಳೆದ್ರೆ ಅಂದ್ರೆ ಕರೆಕ್ಟ್ ಇಲ್ಲೇ ಮಧ್ಯಬಿಂದು ಕೂಡ್ದದ್ದು ಅಂದರೆ ಅಥವಾ ಕ್ಯೂ ಆರ್ಗೆ ಎಳೆದಂಥ ಸಮಾಂತರ ರೇಖೆ ಅಥವಾ ಈ ಚೌಕದ ಮಧ್ಯಬಿಂದುಗಳನ್ನು ಜೋಡಿಸುವ ರೇಖೆ. ಈ ಚೌಕದ ಮಧ್ಯಬಿಂದು, ಈ ಚೌಕದ ಮಧ್ಯಬಿಂದುವನ್ನು ನಾನು ಈ ರೀತಿ ಜೋಡಿಸ್ನಂದ್ರೆ ಅದು ಎಕ್ಸಾಕ್ಟ್ಲಿ ಇಲ್ಲಿ ಬಂದು ಕೂಡ್ತತಿ. ಇದು ಒಂದು ತ್ರಿಜ್ಯ ಆಗಿರ್ತತಿ, ಇದು ತ್ರಿಜ್ಯನ, ಇದು ತ್ರಿಜ್ಯನ, ಹಂಗೆ ಇದೇನಾಗಿರ್ತೈತಿ ನಡಬಾರಕ. ಇದಕ್ಕೆ ಸಮಾಂತರವಾಗಿರೋದ್ರಿಂದ ಈ ಬಾಹು ಆರ್ ಪ್ಲಸ್ ಆರ್ ಟೂ ಆರ್ ಆದರೆ ಇದು ನಡಬಾರಕಿನ ಟೂ ಆರ್, ಇದು ಟೂ ಆರ್, ಇದೊಂದು ಆರ್, ಮೂರು ಆರ್, ಇದೊಂದು ಸೇರಿಸ್ರೆ ನಾಲ್ಕು ಆರ್. ಈಗ ಟೋಟಲ್ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ನಾಲ್ಕು ಆರ್, ಈ ಮೂರು, ಈ ಮೂರು ಕೂಡ್ಸೋ. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ನನಗೆ ತ್ರಿಜ್ಯದ ಬೆಲೆ ಎರಡು ಸೆಂಟಿಮೀಟ್ರ್ ಸಿಕ್ತು, ಚೌಕದ ಬಾಹು ಟೂ ಆರ್ ಅಂದ್ರೆ ಅದಕ್ಕೆ ನಾಲ್ಕು ಸೆಂಟಿಮೀಟ್ರ್ ಸಿಕ್ತು. ಇದು ತ್ರಿಜ್ಯ ಎರಡು ಸೆಂಟಿಮೀಟ್ರ್, ಚೌಕದ ಬಾಹು ನಾಲ್ಕು ಸೆಂಟಿಮೀಟ್ರ್, ಅಥವಾ ವೃತ್ತದ ವ್ಯಾಸನೂ ಅನ್ಬೋದು ನೀವು. ಬಟ್ ವ್ಯಾಸನಲ್ಲಿ ಬಳಕೆಯಾಗಿಲ್ಲ, ಅದಕ್ಕೆ ನಾನು ಚೌಕದ ಬಾಹು ಅಂದಿನದಕ್ಕೆ ನಾಲ್ಕು ಸೆಂಟಿಮೀಟ್ರ್. ಸೊ ಇವು ಎರಡೂ ಅಳತೆಗಳನ್ನು ಬಳಕೆ ಮಾಡೀನಿ ನಾನಿಲ್ಲಿ. ಇಡೀ ಚೌಕದ ವಿಸ್ತೀರ್ಣದೊಳಗೆ ಸೊ ತೇಜಸ್ ಎಲಿಗಾರ್ ಅನ್ನುವಂಥ ವಿದ್ಯಾರ್ಥಿ ಏನು ಕಾಮೆಂಟ್ ಮಾಡ್ತಿದ್ದಾನೆ, ಯಾಕೆ ನಿನ್ನೆ ಉತ್ತರ ಕರೆಕ್ಟ್ ಇಲ್ಲಾಗಿತ್ತಾ? ಸೊ ನಿನ್ನೆ ಅವನು ಕಾಮೆಂಟ್ ಮಾಡಿ ಉತ್ತರ ಕಳಿಸಿದ್ದ, ಈಗ ನನ್ನ ಉತ್ತರ ಅವನು ಹೋಲಿಕೆ ಮಾಡ್ಕೊಳ್ಳಿ, ಏನಾದರೂ ತಿದ್ದುಪಡಿ ಇದ್ರೆ ತಿದ್ಕೊಳ್ಳಿ, ಇಲ್ಲ ಕರೆಕ್ಟ್ ಇದ್ರೆ ಒಳ್ಳೆಯದು, ಕರೆಕ್ಟ್ ಇದ್ರೆ ಒಳ್ಳೆಯದು. ಓಕೆ, ಸೊ ನಮ್ದು ಇಲ್ಲಿ ನೀವು ಇನ್ನೊಮ್ಮೆ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೋದು. ತ್ರಿಜ್ಯ ಎರಡು ಸೆಂಟಿಮೀಟ್ರ್, ಚೌಕದ ಬಾಹು ನಾಲ್ಕು ಸೆಂಟಿಮೀಟ್ರ್, ಇವಾಗಬಾರ್ದು. ಸೊ ಹೊಸತನವನ್ನು ನಾವು ಸ್ವೀಕರಿಸಿ ನಾವು ಕಲ್ತಿದ್ದನ್ನು ಇಲ್ಲಿ ಹೆಂಗೆ ಬಳಸಲಿ ಅಂತ ಯೋಚನೆ ಮಾಡಿ ಉತ್ತರ ತಕ್ಕ ಹೋಗೋದೈತ್ಲ, ಅದೇ ನಮಗೆ ಬರಬೇಕು. ಈಗ ಅಂಥ ಯೋಚನೆ ಮಾಡುವಂಥ ರೀತಿ ನಿಮಗೆ ಗೊತ್ತಾಗಲ್ಲ ಅಂತ ಇಂಥ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಒಂದು ಪ್ರಶ್ನೆ ನಿಮ್ಗೆ ಅರ್ಥ ಆಗಿತ್ತು ಅಂತ ಅನ್ಕೊಂಡು ಹಂಗೆ ನಿಮಗೂ ಅಂಥದ್ದು ಯಾವುದ್ರ ಪ್ರಶ್ನೆ ಸಿಕ್ತಂದ್ರೆ ನನಗೆ ವಾಟ್ಸಪ್ ಮಾಡಿರಿ.